ಗುಡ್ ಈವ್ನಿಂಗ್ ಎವ್ರಿಬಡಿ, ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಸರ್ಕಾರಿ ರಸ್ತೆ. ಇದು ಈ ರಸ್ತೆ ಬಂದು NH-ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಇದು ಸೊ ಈ ರಸ್ತೆ ಬಂದು ಕಂಟಿನ್ಯೂ ರಸ್ತೆ. ಇದು ಈ ರಸ್ತೆಯಿಂದ ಬಲಭಾಗಕ್ಕೆ ಲ್ಯಾಂಡ್ ಇರುತ್ತೆ. ನೋಡಿ ಇಲ್ಲೇನು ಈ ಬನಾನಾ ಹಾಕಿದಾರಲ್ಲ, ಈ ಬನಾನಾ ಪ್ಲ್ಯಾಂಟೇಷನ್ ಬಿಟ್ಟು ಈ ಒಂದು ಎಂಟಿ ಲ್ಯಾಂಡ್ ಏನಿದೆ, ಸೊ ಇದು ಕಂಪ್ಲೀಟು 13 ಎಕರೆ 20 ಗುಂಟೆ ಕನ್ವರ್ಟೆಡ್ ಪ್ರಾಪರ್ಟಿ. ಸೊ ಇದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಪ್ರಾಪರ್ಟಿ, ಕೈಗಾರಿಕಾ ಒಂದು ಕೈಗಾರಿಕೆಗೆ ಇದು ಕನ್ವರ್ಟ್ ಆಗಿರುವಂಥದ್ದು. ಇದು ಇಂಡಸ್ಟ್ರಿಯಲ್ ಕನ್ವರ್ಷನ್. ಅಲ್ಲಿನ ಬಿಲ್ಡಿಂಗ್ ಕಾಣ್ತಾ ಅದು NH, ಅದು ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ. ಒಂದು NH-ಇಂದ ಈ ಒಂದು ಇಂಡಸ್ಟ್ರಿಯಲ್ ಎಂಟಿ ಲ್ಯಾಂಡ್ಗೆ ಇದನ್ನು ಬಹುಪಾಲು ಜನ ಇದನ್ನು ಫೈಂಡ್ ಔಟ್ ಮಾಡಿಲ್ಲ, ಇದು ಕನ್ವರ್ಷನ್ ಆಗಿದೆ ಅಂತ ಗೊತ್ತಿರಕ್ಕಿಲ್ಲ. ಈ ಭಾಗ ಈ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ತಾಂಡೆ ಇಂಡಸ್ಟ್ರಿಯಲ್ ಏರಿಯಾ ಇದಕ್ಕೆ ತುಂಬ ಹತ್ತಿರ ಇದೆ. ಜೊತೆಗೆ ಅಲ್ಲಿ ಏಷ್ಯನ್ ಪೇಂಟು ಮತ್ತು ಫಿಲ್ಮ್ ಸಿಟಿ ಎಲ್ಲ ಆಗಿದೆ. ಅಲ್ಲೆಲ್ಲ ಕೋಟಿಗಟ್ಟಲೆ ಹೋಗ್ತಾ ಇದೆ, ಬಟ್ ಇದು ಸ್ವಲ್ಪ ಚೀಫಲ್ಲಿದೆ ಲ್ಯಾಂಡ್. ಎಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಯಾರಾದರೂ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದನ್ನು ಅಬ್ಸರ್ವ್ ಮಾಡಿ ಈ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಒಂದು ಇಂಡಸ್ಟ್ರಿ ಮಾಡಿದ್ರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಇದು 13 ಎಕರೆನೂ ಕೂಡ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ. ಇದು ಇದು ಊಟಿ ರೋಡಿಂದ 6 ಕಿಲೋಮೀಟರ್ ಆಗುತ್ತೆ, 6 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್ ಆ್ಯಂಡ್ 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ನೋಡಿ ಇಲ್ಲೇನು ಕಲ್ಲು ಹಾಕಿದಾರಲ್ಲ, ಇದೆಲ್ಲ ಅಳತೆ ಮಾಡಿ ಕಲ್ಲು ನಡೆಸಿದ್ದಾರೆ ಈ ಭಾಗಕ್ಕೆ. ನೋಡಿ ಈ ಕಲ್ಲಿಂದ ಇದೆಲ್ಲ ರಸ್ತೆ, ಇದು ಸುಮಾರು 40-60 ಅಡಿ ರಸ್ತೆ ಬರುತ್ತೆ. ಇದು ಈ ಭಾಗ ಎಲ್ಲ ಖರಾಬೇ. ಇದು ನೋಡಿ ಇಲ್ಲೂ ಕೂಡ ಕಲ್ಲು ನೆಟ್ಟಿದ್ದಾರೆ, ಈ ಕಲ್ಲಿನ ಆಕಡೆಗೆಲ್ಲ ರಸ್ತೆ ಅದು. ಸೊ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ಅಂದರೆ ನಂಜನಗೂಡು ತಾಂಡೆ ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ಹತ್ತಿರ ಇದೆ. Thanks for watching.